ನಾನು ನಂದು ಕೋರ್ಟ್ ಮುಂದೆ ಇರ್ತಕ್ಕಂತ ಸಬ್ಜೆಕ್ಟ್ ಬೇರೆ, ಇದು 12 ವರ್ಷದ ಕತೆ. ಈ ಈ ಒಂದು ವ್ಯವಸ್ಥೆ ಅನ್ನೋದಕ್ಕಿಂತ ಅವ್ಯವಸ್ಥೆಯ ಹಿನ್ನೆಲೆಯಲ್ಲಿ 12 ವರ್ಷದಿಂದ ಇದು ಒಂದು ನಡೀತಿರ್ತಕ್ಕಂಥದ್ದು. ಇದು ಸಂಬಂಧ, ನನಗೆ ಇದು ಸಬ್ಜೆಕ್ಟ್ ಸಂಬಂಧ ಇಲ್ಲದೆ ಇರೋದು. ಈ ಸಬ್ಜೆಕ್ಟು ಯಾವ ಥರ ಬಂದಿದೆ ಅವೆಲ್ಲ ಚರ್ಚೆ ಮಾಡೋಕೆ ಹೋಗಲ್ಲ, ಕೋರ್ಟ್ ಮುಂದೆ ನಡೀತದೆ. ಸರಿ ಸರ್, ಬರ್ಲಿಕ್ಕೆ ಹೇಳಿ. ಆ ಸಬ್ಜೆಕ್ಟಲ್ಲಿ ನಿನ್ನೆ ದಿನ ನಾನು ಸುಮಾರು 1.5 ಗಂಟೆಗಳ ಕಾಲ ಈ ಸರ್ಕಾರ ಯಾವ ರೀತಿ ನಡೆದಿದೆ, ಇವತ್ತು ಈ ಸರ್ಕಾರದ ನಡವಳಿಕೆ, ಪಾಪ ನಮ್ಮ ಗೃಹ ಸಚಿವರು ಹೇಳಿದ್ದಾರೆ ನಿನ್ನೆ ನನ್ನ ಪತ್ರಿಕಾಗೋಷ್ಠಿಯ ನಂತರ ಗೃಹ ಸಚಿವರ ಹೇಳಿಕೆಯನ್ನು ಗಮನಿಸಿದೆ. ಇವತ್ತು SIT ಅತ್ಯಂತ ಪಾರದರ್ಶಕವಾಗಿ ಯಾವುದೇ ರೀತಿಯ ಅನುಮಾನಗಳಿಗೆ ಎಡೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ಪರಮೇಶ್ವರ ಗೃಹ ಸಚಿವರಾಗಿ ಅತ್ಯಂತ ಪರಿಣಾಮಕಾರಿಯಂಥ ರೀತಿಯಲ್ಲಿ ತನಿಖೆ ನಡೀತಾ ಇದೆ. ನಿನ್ನೆ ಅವರು ಹೇಳಿರೋದು ಅನುಮಾನ ಪಡಬಾರದು ಕುಮಾರಸ್ವಾಮಿ ಅಂತ ಹೇಳಿ. ನಾನು ಪರಮೇಶ್ವರ್ ಅವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನೀವು ಗೃಹ ಸಚಿವರಾಗಿ ನಿಮ್ಮ ಕೆಲಸ ನಿರ್ವಹಿಸ್ತಾ ಸರಿಯಾದ ರೀತಿ ನಡೆಸ್ತಾ ಇದ್ದೀರಾ ಕೇಳಲಿಕ್ಕೆ ಬಯಸ್ತೀನಿ. ನಾನು ಈಗಾಗಲೇ ನಿನ್ನೆ ಎಲ್ಲ ಸಂಪೂರ್ಣವಾಗಿ ಹೇಳಿದ್ದೇನೆ. ಪ್ರಾರಂಭಿಕ ಹಂತದಲ್ಲಿ ಯಾವ ಒಂದು ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು, ಅದರ ಮೇಲೆ SIT ರಚನೆ ಏನಾಗಿದೆ, ಈ SIT ರಚನೆ ಆದಮೇಲೆ ನಾನು ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀವು ನಿಮ್ಮ SIT ಒಂದು ತನಿಖೆ ಲಿಮಿಟೇಷನ್ನ ಓನ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೀರೋ. ಇವತ್ತು ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ 21ನೇ ತಾರೀಕು ಬಿಡುಗಡೆ ಮಾಡಿರ್ತಕ್ಕಂಥ ಯಾವೊಂದು ಹೆಣ್ಣು ಮಕ್ಕಳ ಚಿತ್ರಗಳಿರ್ತಕ್ಕಂಥ ಚಿತ್ರೀಕರಿಸಿರ್ತಕ್ಕಂಥ ಕ್ಯಾಸೆಟ್ಗಳನ್ನು ಪೆನ್ ಡ್ರೈವ್ಗಳನ್ನ ಬಿಡುಗಡೆ ಮಾಡಿದ್ದೀರಿ. 25,000ಕ್ಕೂ ಹೆಚ್ಚಿನ ಪೆನ್ ಡ್ರೈವ್ಗಳು ಬಿಡುಗಡೆ ಆಗಿರ್ತಕ್ಕಂಥದ್ದು ಒಂದು ಭಾಗ. ನಿಮ್ಮ ನಮ್ಮ ಯಾರು ಮಹಿಳಾ ಆಯೋಗ ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ, ಈ ಒಂದು ಪೆನ್ ಡ್ರೈವ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು, ಅದರ ಬಗ್ಗೆನೂ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಆ ಹೆಣ್ಮಕ್ಕಳ ಒಂದು ಮಾನಹರಣ ಅಂತಕ್ಕಂಥ ಹೇಳಲ್ಲ ನಾನು, ಆ ಹೆಣ್ಮಕ್ಕಳ ಒಂದು ತೊಂದರೆಗೆ ಸಿಲುಕಿಸ್ತಕ್ಕಂಥದ್ದೇನಿದೆ ಅದಕ್ಕೆ ಕಾರಣಕರ್ತ ಯಾರಿದ್ದಾರೆ ಕಣ್ಣು ಮುಂದೆ ಇದೆ. ಅವನು ಯಾವನು ನವೀನ್ ಕೂಡ ಅನ್ನೋನು 21ನೇ ತಾರೀಕು ರಾತ್ರಿ 8 ಗಂಟೆಗೆ ಕೆಲವೇ ಕ್ಷಣಗಳಲ್ಲಿ ಅಶ್ಲೀಲ ಚಿತ್ರಗಳ ಬಿಡುಗಡೆ ಅಂತಕ್ಕಂಥ ಒಂದು ವಾಟ್ಸಪ್ ಮಾಡಿರ್ತಕ್ಕಂಥದ್ದು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕವಾಗಿದೆ. ಮಿಸ್ಟರ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್, ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ವಾಟ್ ಈಸ್ ಯುವರ್ SIT ರೋಲ್ ಅಪ್ ಟಿಲ್ ನೌ? ದೇ ಹ್ಯಾವ್ ನಾಟ್ ಅರೆಸ್ಟೆಡ್ ದಟ್ ನವೀನ್ ಗೌಡ, ದೇ ಹ್ಯಾವ್ ನಾಟ್ ಗಿವನ್ ಸಂಬನ್. ವೈ ಯು ಆರ್ ಸಪ್ರೆಸಿಂಗ್ ಆಲ್ ದೀಸ್ ಥಿಂಗ್ಸ್? ಪರಮೇಶ್ವರ್ ಕೇಳಲಿಕ್ಕೆ ಬಯಸ್ತೀನಿ, ಎಷ್ಟು ವರ್ಷ ಆಯಿತು? 15 ದಿವಸ ಆಯಿತು. 15 ದಿವಸದ ನವೀನ್ ಗೌಡ ಒಂದು ಜಗತ್ ಜಾಹೀರ ಇದೆ. ಯಾರವನು, ಯಾರ ಜೊತೆ ಅವನ ಫೋಟೋಗಳಿದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.